ಮೊದಲಿಗೆ ರಾಜ್ಯ ಜನಕ್ಕೆ 74ನೇ ಗಣರಾಜ್ಯೋತ್ಸವದ ಶುಭಾಶಯ ಕೋರಕ ಬಯಸ್ತಾ ಇದೀನಿ ಹೇಳಿ ನಿಮ್ಮದು ಈಗ ಕೇಳಿ ಬಾಸ್ ಈಗ ನಿಮ್ಮದು ಸರ್ ಇವತ್ತು ಚಾಮರಾಜಪೇಟೆ ಆಟದ ಮೈದಾನದಲ್ಲಿ ಮೊದಲ ಬಾರಿಗೆ ಕನ್ನಡ ಇಲ್ಲ ಇವತ್ತು ಬಹಳ ಖುಷಿ ತಂದಿದೆ ಮೊದಲ ಬಾರಿ ಇವತ್ತು ಗಣರಾಜ್ಯೋತ್ಸವ ಫ್ಲಾಗ್ ಆಸನ ಮಾಡಿ ಕಾರ್ಯಕ್ರಮನ ಅದ್ದೂರಿಯಾಗಿ ಮಾಡಿದೀವಿ ಬಹಳ ನನಗೆ ಖುಷಿ ತಂದಿದೆ ನಾನು ಈ ತಿಂಗಳು 3ನೇ ತಾರೀಕೇನೆ ಮಾನ್ಯ ರೆವಿನ್ಯೂ ಮಿನಿಸ್ಟರ್ಗೆ ಪತ್ರ ಬರೆದಿದೆ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಪತ್ರ ಬರೆದಿದೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದೆ ಈ ತರ ನಮಗೆ ಅವಕಾಶ ಮಾಡಿಕೊಡಿ ಗಣರಾಜ್ಯೋತ್ಸವ ಮಾಡಕಂತ ನಾನು ಪತ್ರ ಬರೆದಿದೆ ಆ ಪ್ರಕ್ತ ಮುಖಾಂತರ ಇವತ್ತು ಅವಕಾಶ ಮಾಡಿಕೊಟ್ಟಿದೆ ಇವತ್ತು ನಮಗೆಲ್ಲ ಸಂತೋಷ ತಂದಿದೆ ಸರ್ ಮುಂದಿನ ದಿನಗಳಲ್ಲಿ ರಾಜ್ಯೋತ್ಸವದಲ್ಲಿ ಗಣೇಶ ಹಬ್ಬಕ್ಕೆ ಪತ್ರ ಬರೆದಿದ್ದೀರಾ ನಾನು ಬರೆದಿದ್ದೀನಿ ನವೆಂಬರ್ 1 ಗೂ ಕನ್ನಡ ರಾಜ್ಯೋತ್ಸವಕ್ಕೂ ಪತ್ರ ಬರೆದಿದೆ ಅವಕಾಶ ಮಾಡಿಕೊಟ್ಟಿಲ್ಲ ಸರ್ಕಾರ ವತಿಯಿಂದ ಈಗ ಗಣರಾಜ್ಯೋತ್ಸವಕ್ಕೆ ಪತ್ರ ಬರೆದಿದೆ ಗಣರಾಜ್ಯೋತ್ಸವಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ ದಿನಕ್ಕೆ 4 ಗಂಟೆ ಎಕ್ಸ್ಟ್ರಾ ಕೆಲಸ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಈಗ ಅದು ನನ್ನ ಜಾಗ ಅಲ್ಲ ನನ್ನ ಸ್ವತ್ತಲ್ಲ ಅದು ಈಗ ರೆವಿನ್ಯೂ ಸತ್ತಿರೋದು ಈ ಪ್ರಶ್ನೆ ನೀವು ಅಶೋಕ್ ಮಾನೆ ಅಶೋಕ್ ಅವ್ರಿಗೆ ಕೇಳಬೇಕು ನಾನು ಸರ್ ನಾನು ಇಲ್ಲ ನಾನು ಕೇಳಿ ಒಂದು ನಿಮಿಷ ಇದು ನನ್ನ ವಸ್ತು ಅಲ್ಲ ಇದು ಸರ್ಕಾರ ವಸ್ತು ಇದು ಇದು ನಾನು ಏನು ಮಾಡಬೇಕಾದ್ರೆ ನಾನು ಪರ್ಮಿಷನ್ ಕೇಳಬೇಕಾಗ್ತದೆ ನಾನು ಆಲ್ರೆಡಿ ಗಣರಾಜ್ಯೋತ್ಸವ ಮಾಡಬೇಕಂತ 3ನೇ ತಾರೀಕಿಗೆ ಪತ್ರ ಬರೆದಿದೆ ಗಣರಾಜ್ಯೋತ್ಸವ ಮಾಡಬೇಕಂತನೂ ಪತ್ರ ಬರೆದಿದೆ ಗಣರಾಜ್ಯೋತ್ಸವ ಮಾಡೋಕ್ಕೆ ಪತ್ರ ಕೊಟ್ಟಿಲ್ಲ ಇದು ಮಾಡೋಕ್ಕೆ ಪರ್ಮಿಷನ್ ಕೊಟ್ಟರೆ ನಾವು ಅದ್ದೂರಿಯಾಗಿ ನಡೆಸ್ಕೊಂಡಿದ್ದೀವಿ ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ ದಿನಕ್ಕೆ 4 ಗಂಟೆ ಎಕ್ಸ್ಟ್ರಾ ಕೆಲಸ ಅವರಿಂದ ಕಲಿಬೇಕಾ ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ